ಅವನು ಸೂರ್ಯ ಜಗತ್ತಿನ ಆರಂಭದಲ್ಲಿ ಆದಿತ್ಯ ಅಂತ ಹೇಳ್ತೇವೆ. ನಾನು ನಾಗಿದ ತಕ್ಷಣ ಹೊಡೆದು ಆದಿತ್ಯ ಅಂತ. ಆದಿತ್ಯ ಅಂದ್ರೆ ಆದಿಯಲ್ಲಿ ಇರುವ ಅಂತ. ಎಲ್ಲಕ್ಕಿಂತ ಮೊದಲು ಯಾವುದು ಸೃಷ್ಟಿಯಾಯಿತು ಅದೊಂದು ಅರ್ಥ ಆಗಿ ಎಲ್ಲ ಸೃಷ್ಟಿಯಾಗುವ ಮುಂಚೆ ಮೊದಲು ಇದ್ದದ್ದು ಒಂದು ಸೂರ್ಯ ಅಂತಿದ್ದ. ಸೂರ್ಯ ಚಂದ್ರವದು ಭ್ರಾತ ಯಥಾ ಪೂರ್ವ ಅಗಮ್ಯತ್. ಈ ಸೃಷ್ಟಿ ಪ್ರಾರಂಭ ಆಗುವಾಗ ಏನೂ ಇರಲಿಲ್ಲ. ಸೃಷ್ಟಿಯ ಮೊದಲು ಪ್ರಾಯದಲ್ಲಿ ಏನೂ ಇರಲಿಲ್ಲ. ಸೂರ್ಯ ಇರಲಿಲ್ಲ, ಸೂರ್ಯ ಚಂದ್ರ ಏನೂ ಇರಲಿಲ್ಲ. ಯಾವುದೂ ಇರಲಿಲ್ಲ. ಮಣ್ಣಿರಲಿಲ್ಲ, ನೀರಿರಲಿಲ್ಲ, ಬೆಕ್ಕಿ ಇರಲಿಲ್ಲ, ಗಾಳಿ ಇರಲಿಲ್ಲ, ಯಾವುದೂ ಇರಲಿಲ್ಲ. ಎಲ್ಲವನ್ನ ಸೃಷ್ಟಿ ಮಾಡಿದ. ಹಾಗಾಗಿ ಇವನು ಆದಿತ್ಯ. ಸೃಷ್ಟಿ ಮಾಡುವ ಮೊದಲು ಇರುವ ಹೇಗೆ? ಅವನು ಆದಿತ್ಯ ಅಲ್ಲ. ಮತ್ತೆ ಅವನು ಯಾಕೆ ಆದಿತ್ಯ ಆದ? ಸೃಷ್ಟಿಯಾದ ಮೇಲೆ ಬ್ರಹ್ಮಾಂಡದ ಸೃಷ್ಟಿ ಆಯಿತು. ಬ್ರಹ್ಮಾಂಡದ ಸೃಷ್ಟಿ ಆದ್ಮೇಲೆ ಬ್ರಹ್ಮಾಂಡದಲ್ಲಿ ಸಪ್ತಋಷಿಗಳ ಸೃಷ್ಟಿ ಮಾಡಿದ. ಚತುರ್ಮುಖ ಸಪ್ತಋಷಿಗಳಲ್ಲಿ ಒಬ್ಬನಿದ್ದ, ಪರೀಕ್ಷೆ ಇದ್ದ. ಅವರಲ್ಲಿ ಕಾಶ್ಯಪ ಅಂತ ಒಬ್ಬ ಮಗ ಹುಟ್ಟಿದ. ಅವನಿಗೆ ಒಬ್ಬ ಹೆಂಡತಿ ಮದಿತಿ ಎಂದು ಬಂದು ಅವಳಲ್ಲಿ ಹುಟ್ಟಿದ್ರು. ಆದಿತ್ಯ ಅಷ್ಟೇ ಎಷ್ಟೋ ಇದ್ದ. ಆದಿತ್ಯ ಅಂದ್ರೆ ಆದಿಯಲ್ಲಿ ಇರುವುದಲ್ಲ, ಎಲ್ಲೋ ಮುಂದೆ ಒಬ್ಬಳು ಅದಿತಿ ಅಂತ ಅವಳಲ್ಲಿ ಮಗಳಾಗಿ ಹುಟ್ಟಿದ್ರಿಂದ ಆದಿತ್ಯ ಆದ. ಆದ್ರೆ ಆದಿತ್ಯ ಯಾರು? ಆದಿಯಲ್ಲಿ ಇರುವವ ಆದಿದೇವ ಪುರಂತರ ಆದಿದೇವ. ಆ ಸೂರ್ಯನ ಒಳಗೂ ಇರುವವ, ಸೂರ್ಯನಿಗೂ ಆದಿಯಾಗಿ ಕಾರಣನಾಗಿ ಎಲ್ಲಕ್ಕಿಂತ ಆದಿಯಲ್ಲಿ ಇರತಕ್ಕ ದೇವ ಯಾರು? ಅವನು ಸೂರ್ಯನಪ್ಪ. ಸೂರ್ಯನಾಗಿರ್ತಕ್ಕಂತ ನಾರಾಯಣ ಆದಿದೇವ ಎಲ್ಲಕ್ಕೂ ಕಾರಣ. ಎಲ್ಲಕ್ಕೂ ಕಾರಣ, ಎಲ್ಲಕ್ಕೂ ಮೊದಲಿರತಕ್ಕ ದೇವರು, ಎಲ್ಲಕ್ಕೂ ಕಾರಣ ಆದ ದೇವರು. ದೇವ ಅನ್ನೋದಕ್ಕೆ ನಾನಾ ವಿಧವಾದ ನಡೆದುವವ, ಕ್ರೀಡೆ ಮಾಡುವವ, ವ್ಯವಹರಿಸುವ, ಸರ್ವೋತ್ಕೃಷ್ಟವಾಗಿರುವವ ಎಲ್ಲ ಆಯ್ತು. ಅವನು ಒಳಗ್ ಕೂತ್ಕೊಂಡು ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ. ಸೃಷ್ಟಿ ಬ್ರಹ್ಮಾಂಡದೊಳಗ್ ಕೂತ, ಪಿಂಡಾಂಡವನ್ನು ಸೃಷ್ಟಿ ಮಾಡಿದ, ಪಿಂಡಾಂಡದೊಳಗ್ ಕೂತ. ಅದಕ್ಕೆಲ್ಲ ಒಂದು ಲೆಕ್ಕ ಇದೆ, ಮುಂದೆ ಬರ್ತದೆ. ಸಮಯ ಜ್ಞಾನ ಅಂತ ಎಲ್ಲಕ್ಕೊಂದು ಟ್ಯಾಂಜೆಂಟ್ ಇದೆ. ಪ್ರತಿಯೊಂದು ವಸ್ತುವಿನೂ ಒಂದೊಂದು ವ್ಯವಸ್ಥೆ. ಇಷ್ಟು ಒಂದು ವಸ್ತು ಯಾವಾಗ ಹುಟ್ಟುವುದು, ಅದು ಯಾವಾಗ ಮುಗಿಯೋದು, ಒಟ್ಟು ಸಾವು. ಅದು ಅಷ್ಟು ಬೆಳಿಗ್ಗೆ ಬದ್ಧವಾಗಿದೆ. ಸಮಯ ಜ್ಞಾನ ಅಂತ ಕರೀತಾರೆ. ಸೊ ಪ್ರತಿಯೊಂದು ಕೂಡ ಶಿಸ್ತು ಬದ್ಧವಾಗಿ ಕಾಲಬದ್ಧವಾಗಿ ನಡೀತಾ ಇದೆ. ಯಾವುದು ಕಾಲಾತೀತವಾಗಿ ಕಾಲ ಮೀರಿ ಇರುವುದು ಸಾಧ್ಯ ಇದೆ. ಮನುಷ್ಯ ಎಷ್ಟೋ ಸತಿ ಪ್ರಯತ್ನ ಮಾಡ್ತಾನೆ. ಅದರಲ್ಲಿ ಅವನ ಕಲ್ಪನೆ ಏನು ಅಂದ್ರೆ, ನೋಡ್ಕೊಳ್ಳೋದು ಕಾಯಿಲೆ ಬಿಡ್ತಾನೆ. ಯಾರೋ ಒಬ್ಬ ಡಾಕ್ಟರ್ ಹೋಗ್ತಾನೆ, ಆ ಡಾಕ್ಟರ್ ಒಬ್ಬರು ಇಲ್ಲಪ್ಪ, ಈ ಡಾಕ್ಟರ್ ದೊಡ್ಡ ಡಾಕ್ಟರ್, ಅವ್ರು ಮದ್ದು ಮಾಡಿದ್ರೆ ಗುಣ ಆಗುತ್ತೆ. ಅವ್ರು ಮದ್ದು ಮಾಡ್ತಾರೆ. ಈ ಡಾಕ್ಟರ್ ಮದ್ದು ಮಾಡಿದ್ರೆ ಗುಣ ಆಗ್ತಿತ್ತು, ಮದ್ದು ಮಾಡಿದ್ರೆ ಗುಣ ಆಗ್ತಿತ್ತು. ಆದ್ರೂ ಅದನ್ನ ಆ ಡಾಕ್ಟರ್ ಮಾಡಿದ್ರು ಗುಣ ಏನ್ ಹೇಳ್ತೀರ? ಹೋ ನೋಡಿರ, ಪಾಪ ಈ ಪೇಷಂಟ್ ಹೋಗಿ ಬಿಡ್ತಿದ್ದ, ಆ ಡಾಕ್ಟರ್ ಮದ್ದು ಮಾಡಿದ್ರೆ ಅವ್ರು ಗುಣ ಆಗುತ್ತೆ. ಅವ್ರು ಹೋಗುವ ಕಾರ್ಯಕ್ರಮ ಇದ್ರೆ ಯಾವ ಡಾಕ್ಟರ್ ಸುಲಭ ಆಗೋದಿಲ್ಲ, ಉಳಿಸೋ ಕಾರ್ಯಕ್ರಮ ಇದ್ರೆ ಯಾವ ಡಾಕ್ಟರ್ ತೆಗಿಲಿಕ್ಕೆ ಆಗೋದಿಲ್ಲ. ಅದರಿಂದ ಸಮಯಜ್ಞ ಭಗವಂತನಿಗೆ ಯಾರು ಎಷ್ಟು ದಿವಸ ಇರಬೇಕು, ಏನೇನ್ ಮಾಡಬೇಕು, ಅಷ್ಟೇ ಯಾರು ಯಾವ್ದು ಮಾಡಿದ್ರೆ ಕರ್ಕೊಂಡು ಹೋಗುದಿಲ್ಲ, ಮೂರನೇ ಮಂದಿ ಬಿಡೋದಿಲ್ಲ. ಅದಕ್ಕೆ ಅವರು ಸೃಷ್ಟಿ ಹೇಗೆ ಲೆಕ್ಕಾಚಾರಬದ್ಧವಾಗಿ ಹಾಗೆ ಸಮಾಜವಷ್ಟೇ ಶಿಸ್ತುಬದ್ಧವಾಗಿ ನಡೆಯುವಂತಹದ್ದು ಅದು ಭಗವತ್ ಸಂಕಲ್ಪ. ಅದಕ್ಕೆ